ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ 4ನೇ ಗದ್ಯ ಪಾಠ ವಾಟ್ ಎವರ್ ವಿ ಡೂದಲ್ಲಿರ್ತಕ್ಕಂಥ ಎಕ್ಸರ್ಸೈಸ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ, ಸರಿ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ. ಸೊ ನೋಡದೇ ಇದ್ರೆ ನೋಡಿ ಅಂತ ಹೇಳ್ತಾ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ನೋಡೋಣ, ಥಿಂಕ್ ಅಬೌಟ್ ದ ಟೆಕ್ಸ್ಟ್ನಲ್ಲಿ ಇರ್ತಕ್ಕಂಥದ್ದು. ವರ್ಕಿಂಗ್ ಇನ್ ಪೇರ್ಸ್ ಗ್ರೂಪ್ಸ್ ಅಟೆಂಪ್ಟ್ ದ ಫಾಲೋವಿಂಗ್ ಕ್ವೆಶನ್ಸ್ ಅಂತ ಇದೆ. C1ದಲ್ಲಿ ದ ಆಥರ್ ಗಿವ್ಸ್ ಅ ನಂಬರ್ ಆಫ್ ಇನ್ಸ್ಟನ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ದಟ್ ಸೌಂಡ್ ಆಡ್ ಆರ್ ಅನ್ಪ್ಲೀಸೆಂಟ್. ಫೈಂಡ್ ಆಲ್ ಸಚ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ ಫ್ರಾಮ್ ದ ಟೆಕ್ಸ್ಟ್ ಆ್ಯಂಡ್ ರಿರೈಟ್ ದೆಮ್ ಇನ್ ದ ಪೊಲೈಟ್ ಫಾರ್ಮ್. ದ ಆಡ್ ಎಕ್ಸ್ಪ್ರೆಷನ್ ಪೊಲೈಟ್ ಎಕ್ಸ್ಪ್ರೆಷನ್ ಅಂತ ಇದೆ. ಥ್ಯಾಂಕ್ ಯುಗೆ ಏನು ಬರಿಬೇಕಂದ್ರೆ ಥ್ಯಾಂಕ್ಸ್ ಅ ಲಾಟ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಎಸ್ ಸರ್, ಸೊ ಇದಕ್ಕೆ ಹೊಂತಕ್ಕಂಥ ಉತ್ತರ ಹೌ ಕುಡ್ ಐ ಹೆಲ್ಪ್ ಯು ಸರ್. ನೋ ಸ್ಮೋಕಿಂಗ್, ಥ್ಯಾಂಕ್ಸ್ ಫಾರ್ ನಾಟ್ ಸ್ಮೋಕಿಂಗ್. ಮುಂದೆ ಹೋಗಪ್ಪ, ಮಾಫ್ ಕೊರೋ ಆರ್ ಸಾರಿ, ಐ ಆಮ್ ನಾಟ್ ಏಬಲ್ ಟು ಗಿವ್ ಯು. ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್, ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್. ನೆಕ್ಸ್ಟ್ ಡೋಂಟ್ ಮೆನ್ಷನ್ ಇಟ್ ಇದೆ, ಯು ಆರ್ ವೆಲ್ಕಮ್ ಆರ್ ವೆಲ್ಕಮ್ ಅಂತ ಬರೀಬೇಕು. ಇನ್ನು C2ಗೆ ಹೋಗೋಣ. ರಿಕಾಲ್ ಅ ಸಿಚುವೇಶನ್ ದ್ಯಾಟ್ ಸ್ಟಿಲ್ ಮೇಕ್ಸ್ ಯು ಫೀಲ್ ಪ್ಲೀಸ್ಡ್ ಬೈ ದ ಸ್ಪೀಕರ್ಸ್ ವರ್ಡ್ಸ್, ವೈ? ಡಿಸ್ಕಸ್. ಆನ್ಸರ್: ದ ಆಥರ್ ಶೇರ್ಡ್ ಹೀಸ್ ಎಕ್ಸ್ಪೀರಿಯನ್ಸ್ ವಿತ್ ಆಟೋ ಡ್ರೈವರ್. ದ ಸೆಕೆಂಡ್ ಇನ್ಸಿಡೆಂಟ್ ಮೇಡ್ ಮೀ ಟು ಫೀಲ್ ಪ್ಲೀಸ್ಡ್. ದಟ್ ಸಿಚುವೇಶನ್ ಈಸ್ ವೆನ್ ದ ಆಥರ್ ಕಾಲ್ಸ್ ಆನ್ ಆಟೋ. ದ ಡ್ರೈವರ್ ಪೊಲೈಟ್ಲಿ ಸೇಡ್ ದಟ್ ವಾಸ್ ದ ಟೈಮ್ ಟು ಹ್ಯಾಂಡ್ ಓವರ್ ಹೀಸ್ ಆಟೋ ಟು ಹೀಸ್ ಓನರ್. He called another auto and made the author to go without any difficult. This incident shows that we can say no in the pleasant way and not making anybody to hurt or angry. C3 dalli nodana, how can we react if someone says no? Why? Discuss. If anyone says no, we should be calm and try to know the reason for their refusal. There has to be a reason behind no, so we should politely ask them the reason for their refusal. There might be a genuine reason behind their refusal and we should understand their situation. In vocabulary alli hogana, P1 dalli read the following statements and working in pairs groups try to guess the meanings of the underlined words from the context. Andre underline agirthakkanta word do ಮೀನಿಂಗ್ ಅನ್ನು ಬರ್ಕೊಂಡು ವಾಕ್ಯವನ್ನು ಮಾಡಬೇಕು. ಸಕ್ಸಸ್ ಈಸ್ ಅ ಜರ್ನಿ ನಾಟ್ ಅ ಡೆಸ್ಟಿನೇಷನ್. ಸಕ್ಸಸ್ ಈಸ್ ಅ ಟ್ರಾವೆಲಿಂಗ್ ಫ್ರಾಮ್ ಒನ್ ಪ್ಲೇಸ್ ಟು ಅನದರ್ ಬಟ್ ನಾಟ್ ದ ಪ್ಲೇಸ್ ಟು ವಿಚ್ ಸಮ್ ಒನ್ ಈಸ್ ವಾಂಟ್ ಟು ಗೋ ಅಂತ ಬರೀಬೇಕು. ಸೆಕೆಂಡ್ದಲ್ಲಿ ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಪ್ಲೀಸ್ ಮೇಕ್ ಪ್ಲೇಸ್ ಫಾರ್ ವೇಟಿಂಗ್ ಕಸ್ಟಮರ್ಸ್. ಥರ್ಡ್ದಲ್ಲಿ ಇನ್ ಪೋಸ್ಟ್ ರೆಸ್ಟೋರೆಂಟ್ಸ್ ದ ವೇಟರ್ಸ್ ಆರ್ ಸ್ಟೀವರ್ಡ್ಸ್ ಡೂ ಸೇ ಗುಡ್ ಮಾರ್ನಿಂಗ್. In luxurious restaurants, the waiters or persons who supply the food say good morning. Fourth one, on a certain ocean, I hailed an auto rickshaw. On a certain ocean, I invite an auto rickshaw. Fifthly, some don't say anything but try to shun the beggar by their body language. Some don't say anything but try to avoid the beggar by their body language. Sixthly nodana, and finally, when the giving becomes inevitable, they give grudgingly. So anyway, and finally, when the giving becomes unavoidable, they give unwillingly. Seventh ke hogana, anyway, in South India, some restaurants are famous for the tasty fare they offer. Answer: In South India, some restaurants are famous for the good food they offer. ಅಂತಕ್ಕಂಥ ಬರೀಬೇಕು. V2ಗೆ ಹೋಗೋಣ. ಅಲ್ಲಿ ಏನಿದೆಯಪ್ಪ ಅಂತಂದರೆ, ಎಸ್ ವರ್ಕ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಮ್ಯಾಚ್ ವರ್ಡ್ಸ್ ಅಂಡರ್ ಎ ವಿತ್ ದೇರ್ ಮೀನಿಂಗ್ಸ್ ಅಂಡರ್ ಬಿ ಅಂತ ಇದೆ. ಇಲ್ಲಿ ರಿಸ್ಟ್ ಫೈಲ್ ಅಂತ ಇದೆ. ಸೊ ಇದ್ರದ ಆನ್ಸರ್ ಏನಾಗ್ತದಪ್ಪ ಅಂತಂದರೆ, ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಫಾರ್ಮರ್ ಪ್ರೀವಿಯಸ್. ಇನ್ನು ಗ್ರೇಟ್ಫುಲ್ ಅಂತ ಇದೆ. ಸೊ ಇದ್ರದ ಆನ್ಸರ್ ಏನಾಗ್ತದಪ್ಪ ಅಂದರೆ, ಫೀಲಿಂಗ್ ಆರ್ ಶೋವಿಂಗ್ ಥ್ಯಾಂಕ್ಸ್. ಇನ್ನು ಫ್ಲ್ಯಾಟರ್ಡ್ ಅಂತ ಇದೆ. ಸೊ ಇತರದು ಟು ಬಿ ಪ್ಲೀಸ್ಡ್ ವೆನ್ ಸಮ್ ಒನ್ ಪ್ರೈಸಸ್ ಯು. ಇನ್ನು ಶನ್ ಅಂದರೆ ಅವಾಯ್ಡ್ ಆರ್ ರಿಜೆಕ್ಟ್ ಅಂತ ಬರೀಬೇಕು. ಲಾಸ್ಟ್ ಗ್ರಡ್ಸ್ ಅಂತ ಇದೆ. ಸೊ ಇತರದು ರೀಸೆಂಟ್ ಅಂತಕ್ಕಂಥದ್ದು ಆನ್ಸರ್ ಮಾಡಬೇಕು. ಇನ್ನು ಸೆಕೆಂಡಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಸೆಂಟೆನ್ಸ್ ಬಿಲೋ ವಿತ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಆರ್ ವರ್ಡ್
ಪ್ರಾಂಪ್ಟ್ಸ್ ಗಿವನ್ ಅಂಡರ್ ಕೊಲಮನ್ ಎ ಅಬೌವ್ ಅಂತ ಇದೆ. ಆದಿತಿ, ಗ್ರಗ್ಡ್ ಹ್ಯಾವಿಂಗ್ ಟು ಪೇ ಸೋ ಮ್ಯಾಚ್ ಟ್ಯಾಕ್ಸ್. ಸೆಕೆಂಡ್ ಒನ್ ಸಂತೋಷ್, ನ್ಯೂ ಕೃಷ್ಣ ವಾಸ್ ಓನ್ಲಿ ಫ್ಲ್ಯಾಟರಿಂಗ್ ಹಿಮ್ ಬಿಕಾಸ್ ಹಿ ವಾಂಟೆಡ್ ಟು ಬೋರೋ ಸಮ್ ಮನಿ. ಥರ್ಡ್ ಒನ್, ವಿಟಲ್ ಆರ್ಟ್ ರಿಸ್ಟ್ಫೈಲ್ ಫ್ರೆಂಡ್ಸ್ ಟೋರ್ನ್ ಅಗೇನಿಸ್ಟ್ ಹಿಮ್. ಫೋರ್ತದಲ್ಲಿ, ಸ್ಟೂಡೆಂಟ್ಸ್ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಆಲ್ ದ ಟೀಚರ್ಸ್ ಫಾರ್ ದೇರ್ ಹೆಲ್ಪ್. ಲಾಸ್ಟ್ ಒನ್, ರುಕ್ಮಿಣಿ ಹ್ಯಾಡ್ ಶನ್ಡ್ ಪಬ್ಲಿಸಿಟಿ ಸಿನ್ಸ್ ಸಿ ರಿಟೈರ್ಡ್ ಫ್ರಾಮ್ ಥಿಯೇಟರ್ ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು ಸ್ನೇಹಿತರೆ ಒಂಬತ್ತನೇ ತರಗತಿಯ ನಾಲ್ಕನೆಯ ಗದ್ಯಪಾಠ ಇಂಗ್ಲಿಷ್. ವಾಟ್ ಎವರ್ ವಿ ಡೂದಲ್ಲಿರ್ತಕ್ಕಂಥ ಎಕ್ಸರ್ಸೈಸಲ್ಲಿರ್ತಕ್ಕಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳನ್ನು ನಾನು ಒಂಬತ್ತನೇ ತರಗತಿಯಲ್ಲಿ ಕನ್ನಡದಲ್ಲಿ, ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿನೂ ಕೂಡ ಪ್ರತಿಪಾಠದ ನೋಟ್ಸ್ ಆಗಿರ್ಬೋದು, ಅಭ್ಯಾಸ ಪ್ರಶ್ನೋತ್ತರಗಳಾಗಿರ್ಬೋದು, ಸೊ ಜೊತೆ ಜೊತೆಗೆ ನಾನು ಏನು ಮಾಡಿದ್ದೀನಿ, ಘಟಕ ಪರೀಕ್ಷೆಗಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಸಹಿತ ಕೂಡ ಹಾಕಿದ್ದೀನಿ. ಸೊ ಎಲ್ಲರೂ ಕೂಡ ತಾವು ಅವುಗಳನ್ನು ನೋಡಿ, ಸೊ ನಿಮ್ಮ ನಾಲೆಜನ್ನು ಹೆಚ್ಚು ಮಾಡಿಕೊಡ್ರಿ. ಸೊ ನಿಮ್ಮ ಪರೀಕ್ಷೆಗೆ, ನಿಮ್ಮ ಸ್ಟಡಿಗೆ ಯೂಸ್ ಆಗ್ತಕ್ಕಂಥ ಎಲ್ಲ ವಿಡಿಯೋಗಳು ಇಲ್ಲಿ ನಮ್ಮಲ್ಲಿ ಇದ್ದಾವೆ. ಸೊ ಅವುಗಳನ್ನು ಸಹಿತ ತಪ್ಪದೆ ವಾಚ್ ಮಾಡಿ, ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೆಚ್ಚು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವೆಲ್ಲವುಗಳಿಗೂ ಕೂಡ ತಾವುಗಳು ನೋಡಿದ್ದೆ ಆದರೆ, ಸೊ ಖಂಡಿತವಾಗಿ ನಿಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಯೂಸ್ ಆಗ್ತದ ಅಂತ ಹೇಳ್ತಾ, ಸೊ ನಿಮ್ಮ ಏನಾದರೂ ಡೌಟ್ಸ್ ಇದ್ರೆ, ಕಮೆಂಟ್ಸ್ ಇದ್ರೆ ಖಂಡಿತವಾಗಿ ತಾವು ಏನು ಮಾಡ್ಬೋದು, ಈ ಕಮೆಂಟ್ ಸೆಷನ್ನಲ್ಲಿ ನೀವು ಅವುಗಳನ್ನು ಕೊಟ್ಟರೆ, ಸೊ ನಾನು ಅದನ್ನು ಏನು ಮಾಡ್ತೀನಿ ಅಂತಂದರೆ ಅವುಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ಸೊ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ, ಸೊ ಮತ್ತೆ ನಾನು ಏನು ಮಾಡ್ತೀನಿ ಅಂತಂದರೆ, ಎಸ್ ನಿಮ್ಮ ಡೌಟ್ಸ್ಗಳನ್ನು ಒಂದು ಸಾರಿ ಏನು ಮಾಡ್ತೀನಿ, ಕ್ಲಾರಿಫೈಗಳನ್ನು ತೊಗೊಂಡು ಬರ್ತೀನಿ. ಸೊ ಸಾಧ್ಯವಾದಷ್ಟು ಬಹಳಷ್ಟು ವಿಡಿಯೋಗಳಿದ್ದಾವೆ, ಆ ಎಲ್ಲ ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ನಾಲೆಜ್ ಹೆಚ್ಚಾಗ್ತದೆ. ಅದು ಮತ್ತು ನಿಮಗೆ ಸರಳ ಭಾಷೆಯಲ್ಲಿ ನಾವು ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ ಅಂತ ಹೇಳ್ತಾ, ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.